ನಮಸ್ಕಾರ, ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ, ಡಿಕೆ ಶಿವಕುಮಾರ್ಗೆ ಉಪಮುಖ್ಯಮಂತ್ರಿ ಸ್ಥಾನ. ಫೈನಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿತು. ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ನಾಲ್ಕು ದಿನಗಳ ಕಾಲ ಸರಣಿ ಸಭೆಯನ್ನ ಮಾಡಲಾಯಿತು. ಈ ಸರಣಿ ಸಭೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತದ್ದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ. ಫೈನಲಿ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಸಕ್ಸಸ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್. ತಡರಾತ್ರಿಯವರೆಗೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನ ಮಾಡಲಾಯಿತು. ಕೆಸಿ ವೇಣುಗೋಪಾಲ್ ನೇತೃತ್ವ, ರಣದೀಪ್ ಸಿಂಗ್ ಸುರ್ಜೆವಾಲಾ ಅವರಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಹೋಗಲಾಗ್ತಾ ಇತ್ತು, ರಾಹುಲ್ ಗಾಂಧಿ ಅವರ ಸಲಹೆಯನ್ನ ಪಡೆದುಕೊಳ್ಳಲಾಗ್ತಾ ಇತ್ತು, ಅವರ ನಿವಾಸಕ್ಕೂ ಕೂಡ ಹೋಗಲಾಗ್ತಾ ಇತ್ತು. ಏನ್ ಅಂದ್ರೆ ಇಲ್ಲಿ ಈ ಬೆಳವಣಿಗೆಗಳೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲೇ ನಡೀತಾ ಇದ್ದಿದ್ದಂಥದ್ದು. ಬಿಕಾಸ್ ಡಿಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಿರ್ಲಿಲ್ಲ. ನಾನ್ ಕಷ್ಟಪಟ್ಟಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ನನ್ನ ಪಾತ್ರ ಬಹುದೊಡ್ಡದು ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ರು. ನನಗ್ ಬೇಕೇ ಬೇಕು, ಅಧಿಕಾರ ಹಂಚಿಕೆ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು. ಈಗಾಲ್ರೆಡಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀರಾ, ವಿರೋಧ ಪಕ್ಷದ ನಾಯಕರನ್ನಾಗಿ ಕೂಡ ಮಾಡಲಾಗಿತ್ತು ಅವರು ಕಾಂಗ್ರೆಸ್ಗೆ ಬಂದಂತ ಸಂದರ್ಭದಲ್ಲೇ. ಅದಾದ್ಮೇಲೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಗಿತ್ತು. ಅದಾದ ನಂತರ ಈಗ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಾಗಿತ್ತು. ಎಲ್ಲಾ ತ್ಯಾಗವನ್ನ ನಾನು ಮಾಡಿದ್ದೀನಿ ಪಕ್ಷಕ್ಕೋಸ್ಕರ, ಪಕ್ಷ ನಿಷ್ಠನಾಗಿದ್ದೇನೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೇನೆ, ನಾನು ಕೂಡ ಪ್ರಮುಖ ಕಾರಣಕರ್ತ. ಅಧಿಕಾರ ಹಂಚಿಕೆ ಮಾಡಂಗಿದ್ರು ಕೂಡ ಫಸ್ಟ್ ಟೈಮ್ ನನಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ಮುಂದೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೆವಾಲಾ ಯಾರು ಏನ್ ಹೇಳಿದ್ರು ಕೂಡ ತನ್ನ ಒಂದು ಸ್ಟ್ಯಾಂಡ್ಗೆ ಬದ್ಧರಾಗಿದ್ರು. ಆದರೆ ಫೈನಲಿ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿ ಆಗಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಮೇ 20ರಂದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಮೇ 20ನೇ ತಾರೀಕು, ಇವತ್ತು 18, 19, ನಾಳೆ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕಂಠೀರವ ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ. ಮೇ 20ರಂದು ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿರುವಂಥದ್ದು. ನಿನ್ನೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇತ್ತು, ನಿನ್ನೆ ಫೈನಲ್ ಆಗ್ಬಿಟ್ಟಿದ್ರೆ ಮಧ್ಯಾಹ್ನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಅಫಿಷಿಯಲಿ ಅನೌನ್ಸೇ ಆಗಿರಲಿಲ್ಲ. ಈಗಲೂ ಕೂಡ ಅಫಿಷಿಯಲಿ ಅನೌನ್ಸ್ ಅನ್ನ ಸಂಜೆ ಮಾಡಲಾಗುತ್ತೆ ಅಂತ ಕಾಣಿಸುತ್ತೆ, ಇಲ್ಲ ಮಧ್ಯಾಹ್ನ ಮಾಡುವಂತ ಸಾಧ್ಯತೆ ಇದೆ ದೆಹಲಿಯಲ್ಲೇ. ಅದಾದ ನಂತರ CLP ಮೀಟಿಂಗ್ ಕೂಡ ಇರುವಂತದ್ದು. ಇವತ್ತು ಸಂಜೆ 7 ಗಂಟೆಗೆ CLP ಸಭೆ ಕೂಡ ಇದೆ. KPCC ಅಧ್ಯಕ್ಷರು CLP ಸಭೆಯನ್ನ ಕೂಡ ಕರೆದಿದ್ದಾರೆ. ಅಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಡೆಮೊಕ್ರೆಟಿಕ್ ಆಗಿ ನಾವು CM ಮತ್ತು ಉಪಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದ್ದೀವಿ ಅನ್ನುವಂತ ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆ. CM ಮತ್ತು DCM ಆಯ್ಕೆ ಬಳಿಕ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಇದು ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಫೈನಲ್ ಮೀಟಿಂಗ್ ಒಂದು ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ ಒಟ್ಟಿಗೆ ಕೂರಿಸ್ಕೊಂಡು. ರಾಜ್ಯದಲ್ಲಿ ನಡೀತಲ್ಲ, ಒಂದು ಹೋಟೆಲ್ನಲ್ಲಿ ಶಾಸಕಾಂಗ ಸಭೆ, ಅಲ್ಲಿ ಮಾತ್ರನೇ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ 72 ಅವರ್ಸ್ ಆಗಿದೆ, ಇಬ್ರು ಮಖ ನೋಡಿಲ್ಲ ಅವ್ರ ಮುಖಗಳನ್ನ. ಆ ರೀತಿಯಾದಂತಹ ಒಂದು ಪೈಪೋಟಿ ನಡೀತಾ ಇತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ. ದೆಹಲಿಯಲ್ಲೇ ಇದ್ದರು ಇಬ್ಬರು ಕೂಡ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಇವರೆಲ್ಲರನ್ನೂ ಕೂಡ ಮೀಟ್ ಮಾಡಿದ್ರು, ಒಟ್ಟಿಗೆ ಮೀಟ್ ಮಾಡಿರಲಿಲ್ಲ, ಸಪರೇಟ್ ಸಪರೇಟ್ ಹೋಗಿ ಮೀಟ್ ಆಗ್ತಾ ಇದ್ರು. ಸೊ ಇವತ್ತು ಒಗ್ಗಟ್ಟಿನ ಮಂತ್ರ ಜಪಿಸುವಂತ ನಿಟ್ಟಿನಲ್ಲಿ, ಒಗ್ಗಟ್ಟಿದೆ ಅನ್ನುವಂಥದ್ದನ್ನ ಸಾರುವಂತ ನಿಟ್ಟಿನಲ್ಲಿ
ಮಲ್ಲಿಕಾರ್ಜುನ್ ಖರ್ಗೆಯವರ ನೇತೃತ್ವದಲ್ಲಿ ಒಂದು ಸಭೆ ಇಬ್ಬರನ್ನು ಕೂರಿಸಿಕೊಂಡಿದೆ. ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ. ಸಭೆ ಬಳಿಕ ಏನು ಸಮಸ್ಯೆ ಇಲ್ಲ ಅನ್ನುವಂತ ಸಂದೇಶವನ್ನ ರವಾನೆಯನ್ನ ಮಾಡಲಾಗಿದೆ. ಜೊತೆಗೆ 18 ರಿಂದ 22 ಸಚಿವರ ಲಿಸ್ಟ್ ಕೂಡ ಹಿಂದೆ ರೆಡಿ ಆಗುತ್ತೆ ಅನ್ನುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಬೇಡ ಅಂತ ಹೈಕಮಾಂಡ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ 18 ರಿಂದ 22 ಸಚಿವರು ಪ್ರಮಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಖರ್ಗೆ ನಿವಾಸದಲ್ಲಿ ಸಭೆಗೂ ಮುನ್ನ ವೇಣುಗೋಪಾಲ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಸಭೆ ನಡೆಯಲಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ. ಇಂದು ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತೆ ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ನೂತನ ಶಾಸಕರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು, ಅಂದ್ರೆ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಸದಸ್ಯರುಗಳು, ಕಾಂಗ್ರೆಸ್ನ ನೂತನ ಶಾಸಕರು 135 ಜನ ಇದ್ದಾರಲ್ಲ ಅವರು, ಹಾಗೆ ಸಂಸದರು, ಲೋಕಸಭೆ ಸಂಸದರು ಒಬ್ಬರೇ ಇರೋದು, ರಾಜ್ಯಸಭಾ ಸಂಸದರನ್ನ ಕೂಡ ಕರೆಯಲಾಗಿದೆ. ಈ ರೀತಿಯಾಗಿ ಪ್ರಮುಖ ಜನಪ್ರತಿನಿಧಿಗಳ ಎಲ್ಲರನ್ನೂ ಕೂಡ ಕರೆಯಲಾಗಿರುವಂತದ್ದು ಸಿಎಲ್ಪಿ ಸಭೆಗೆ. ಮೊನ್ನೆನೂ ಕೂಡ ಸಿಎಲ್ಪಿ ಸಭೆ ನಡೆದಂತ ಸಂದರ್ಭದಲ್ಲಿ 250 ಜನನ್ನ ಕರೆಯಲಾಗಿತ್ತು. 135 ಜನ ಶಾಸಕರುಗಳು, ಅದರ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರುಗಳು, ಪ್ರಮುಖ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿದ್ದರು. ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್. ಸಾಕಷ್ಟು ಅಳೆದು ತೂಗಿ ಪೈಪೋಟಿ ಎಲ್ಲ ನಡೆದು ರಾಜ್ಯದ ಜನನೂ ಕೂಡ ಯಾವಾಗ ಗ್ಯಾರಂಟಿ ಜಾರಿ ಆಗುತ್ತೆ, ಅದಕ್ಕೂ ಮುಂಚೆ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಕುತೂಹಲದಲ್ಲೇ ಕಾಯ್ತಾ ಇದ್ರು. ಫೈನಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಅನೌನ್ಸ್ ಮಾಡಬೇಕಾಗಿರುವಂಥದ್ದು ಅಷ್ಟೇ ಈಗ ಬಾಕಿ ಇರುವಂಥದ್ದು, ಅದು ತೀರ್ಮಾನ ಆಗಿದೆ. ಯಾವ ರೀತಿಯಾಗಿ ನೋಡ್ಬೋದು ಈ ಡೆವಲಪ್ಮೆಂಟ್ಸ್ ಗಳನ್ನ? ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಈ ಒಂದು ಮನವೊಲಿಕೆ ಕಾರ್ಯ, ಯಾಕಂದ್ರೆ ಇಬ್ಬರು ಪ್ರಬಲ ಆಕಾಂಕ್ಷಿ ಇದ್ದಂತಹ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರಿಗೆ ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ, 5 ವರ್ಷಕ್ಕೆ ನಾನೇ ಸಿಎಂ ಆಗ್ಬೇಕು, ನನ್ನ ಮಾಡ್ಲಿಲ್ಲ ಅಂತಂದ್ರೆ ಎಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಪಟ್ಟನ್ನ ಹಿಡಿದಿದ್ರು. ಕಡೆಗೂ ಕೂಡ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ, ರಾಹುಲ್ ಗಾಂಧಿ ಅವರನ್ನ ಕಳಿಸುವ ಮೂಲಕ ಅವರ ಮೂಲಕ ಸಂಧಾನ ಸಭೆಯನ್ನ ಮಾಡುವಂತಹ ಮೂಲಕ ಮಧ್ಯರಾತ್ರಿವರೆಗೂ ನಡೆದಂತಹ ಈ ಒಂದು 1-to-1 ಮೀಟಿಂಗ್ ಗಳು ಯಶಸ್ವಿಯಾಗಿದೆ. ಕಡೆಗೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಜೊತೆಗೆ ಒಂದು ಫಾರ್ಮುಲಾವನ್ನ ಕೂಡ ರೆಡಿ ಮಾಡಿದ್ದಾರೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೂಡ 5 ವರ್ಷಕ್ಕೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದಿದ್ರು, ಡಿ ಕೆ ಶಿವಕುಮಾರ್ ಕೂಡ 5 ವರ್ಷಕ್ಕೆ ಬೇಕು ಅಂತ ಹೇಳಿದ್ರು. ಸೊ ಈ ಒಂದು ಫಾರ್ಮುಲಾವನ್ನ ಮೂಲಕ 2 ವರ್ಷ 3 ವರ್ಷ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ 3 ವರ್ಷ, ಸಿದ್ದರಾಮಯ್ಯ ಅವರಿಗೆ 2 ವರ್ಷ, ಅಂದ್ರೆ ಮೊದಲ ಒಂದು 2 ವರ್ಷದ ಅವಧಿಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಅದಾದ ಬಳಿಕ ಇರುವಂತಹ ಇನ್ನು ಉಳಿದ 3 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ತಾರೆ, ಅಲ್ಲಿವರೆಗೂ ಡಿಸಿಎಂ ಆಗಿ ವರ್ಕ್ ಅನ್ನ ಮಾಡುವಂತಹ ಈ ಒಂದು ಫಾರ್ಮುಲಾಕ್ಕೆ ಕಡೆಗೂ ಕೂಡ ಒಲ್ಲದ ಮನಸ್ಸಿನಿಂದಲೇ ಇಬ್ಬರು ನಾಯಕರು ಕೂಡ ಒಪ್ಪಿದ್ದಾರೆ. ಡಿ ಕೆ ಶಿವಕುಮಾರ್ಗೂ ಕೂಡ ಇನ್ನು ಸಾಕಷ್ಟು ಅಸಮಾಧಾನ ಇದೆ, ಯಾಕಂದ್ರೆ ಪೂರ್ತಿ 5 ವರ್ಷ ಬೇಕು, ಇಲ್ಲ ಅಂತಂದ್ರೆ ಫಸ್ಟ್ ಟರ್ಮ್ ಏನ್ ಕೊಡ್ತೀರೋ, 2 ವರ್ಷ ಕೊಡ್ತೀರೋ 3 ವರ್ಷ ಕೊಡ್ತೀರೋ ಅದ್ ನನ್ಗೆ ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸಿದ್ದರಾಮಯ್ಯ ಕೊಟ್ರೆ ನನಗೆ 5 ವರ್ಷನೇ ಕೊಡಿ ಅಂತ ಕೇಳಿದ್ರು, ಅದೇ ಸಿದ್ದರಾಮಯ್ಯ ಅವರಿಗೆ ಫಸ್ಟ್ 2 ವರ್ಷ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರಿಗೂ ಕೂಡ ಒಂದು ಬೇಸರ ಇದೆ, ಕೇವಲ 2 ವರ್ಷಕ್ಕೋಸ್ಕರ ನಾನು ಸಿಎಂ ಆಗ್ಬೇಕಾ, ಇನ್ನು 3 ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಲ್ಲ ಅನ್ನುವಂಥ ಬೇಸರ ಇದೆ. ಆದ್ರೆ ಅನಿವಾರ್ಯ, ಹೈಕಮಾಂಡ್ ಹೇಳಿದ್ಮೇಲೆ, ಯಾಕಂದ್ರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ಎಷ್ಟೇ ಆಗ್ಲಿ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠರು, ಹೈಕಮಾಂಡ್ ಏನ್ ಹೇಳುತ್ತೋ ನಾನು ಅದಕ್ಕೆ ತಲೆಬಾಗ್ತೀನಿ ಅಂತ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಕಡೆಗೆ ಹೈಕಮಾಂಡ್ ಏನು ಹೇಳಿದಂತ ಈ ಒಂದು ಫಾರ್ಮುಲಾಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಕೊನೆಯದಾಗಿ ಇನ್ನೂ ಕೂಡ ಇಬ್ಬರು ನಾಯಕರನ್ನ ಕರೆದು ಒಟ್ಟಿಗೆ ಮಾತಾಡಿಲ್ಲ, ಹೀಗಾಗಿ ಇಬ್ಬರು ನಾಯಕರ ಸ್ವಲ್ಪ ಅಸಮಾಧಾನ ಇದೆ. ಕೊನೆಯದಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇದೆ, ಬಿಕಾಸ್ ಇಲ್ಲಿ ಶಾಸಕಾಂಗ ಸಭೆ ನಡೆಯುವಂತ ಸಂದರ್ಭದಲ್ಲಿ ಮಾತ್ರನೇ ಇವರಿಬ್ರು ಮುಖಾಮುಖಿ ಭೇಟಿಯಾಗಿದ್ದು. ಅದಾದ್ಮೇಲೆ ದೆಹಲಿಯಲ್ಲಿದ್ದಾರೆ, ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಮ್ಮೆಯೂ ಭೇಟಿಯಾಗಿಲ್ಲ.
ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಆಯಿತು, ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ಆಯಿತು, ರಾಹುಲ್ ಗಾಂಧಿ ಅವರಲ್ಲೂ ಕೂಡ ಅಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೂ ಸಭೆ ಆಯಿತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸಭೆಗಳನ್ನ ಮಾಡಿದ್ರು. ಒನ್ ಟು ಒನ್ ಸಭೆಗಳಾಗ್ತಾ ಇತ್ತು ಬಿಟ್ರೆ ಒಬ್ರನ್ನೊಬ್ರು ನೋಡ್ಲೇ ಇಲ್ಲ. ತಮ್ಮ ಪಟ್ಟನ್ನ ಹಾಗೆ ಇಟ್ಕೊಂಡಿದ್ರು, ನಾನೇ ಮುಖ್ಯಮಂತ್ರಿ ಆಗ್ಬೇಕು, ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಇನ್ ಯಾವ ರೀತಿಯಾಗಿ ಈಗ ಸರ್ಕಾರ ನಡೆಯುತ್ತೆ ಅನ್ನುವಂತ ಅನುಮಾನಗಳು ಸಹಜವಾಗಿ ಮೂಡುತ್ತೆ ರಾಜ್ಯದ ಜನಕ್ಕೆ. ಖಂಡಿತವಾಗ್ಲೂ, ಯಾಕೆಂದ್ರೆ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಆರೋಪಗಳನ್ನ ಜೊತೆಗೆ ಆಗಾಗ ಸಾಕಷ್ಟು ವಾಗ್ದಾಳಿಗಳನ್ನ ಮಾಡಿಸಿದ್ರು. ಆದ್ರೆ ಈಗ ರಚನೆಯಾಗುವಂತ ಕಾಂಗ್ರೆಸ್ ಸರ್ಕಾರ ಡಬಲ್ ಸ್ಟೇರಿಂಗ್ ಸರ್ಕಾರ ಆಗುತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿ ಇಬ್ರು ಕೂಡ ಸ್ಟೇರಿಂಗ್ ಅನ್ನ ಒಂದೇ ಕಡೆ ತಿರುಗಿಸಿದ್ರೆ ಪರವಾಗಿಲ್ಲ, ಸಿದ್ದರಾಮಯ್ಯ ಒಂದ್ ಕಡೆ, ಡಿ ಕೆ ಶಿವಕುಮಾರ್ ಒಂದ್ ಕಡೆ ತಿರುಗಿಸಿದ್ರೆ ಯಾವ ರೀತಿಯಾಗಿ ಆಡಳಿತ ನಡ್ಕೊಂಡು ಹೋಗುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳಿದೆ. ಸೊ ಸಾಕಷ್ಟು ಚುನಾವಣೆಗೂ ಮುನ್ನ ಒಗ್ಗಟ್ಟಿನ ಪ್ರದರ್ಶನ ಡಿ ಕೆ ಶಿವಕುಮಾರ್ ಅವ್ರನ್ನ ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಅವರು ಒಟ್ಟಿಗೆ ಸೇರಿಸುವಂತಹ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಚುನಾವಣೆ ಆಗಿ ಫಲಿತಾಂಶ ಬಂದ ಬಳಿಕ ಇಬ್ರು ಕೂಡ ಒಟ್ಟಿಗೆ ಸೇರಿದಂತಹ ಉದಾಹರಣೆಗಳನ್ನ ನಾವು ನೋಡಲಿಲ್ಲ. ಇನ್ನ ಹೈಕಮಾಂಡ್ ನಡೀತಾ ಇರುವಂತಹ ಮೀಟಿಂಗ್ ನಲ್ಲೂ ಕೂಡ ಅಷ್ಟೇ. ಸೊ ಕೊನೆಯದಾಗಿ ಇಬ್ರು ನಾಯಕರ ನಡುವೆ ಇರುವಂತಹ ಅಸಮಾಧಾನ ಇದೆಯಲ್ಲ, ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಿವಾಸದಲ್ಲಿ ಕರೆದು ಮಾತುಕತೆಯನ್ನ ಮಾಡಿ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತ ಇಬ್ಬರನ್ನ ಒಟ್ಟಿಗೆ ನಿಲ್ಲಿಸಿ ಇಬ್ರಿಗೂ ಹಗ್ ಮಾಡಿಸಿ ಶೇಕ್ ಹ್ಯಾಂಡ್ ಮಾಡಿಸಿ ಕೈಯನ್ನ ಮೇಲ್ಕೆತ್ತಿಸಿ ನಮ್ಮಿಬ್ರು ನಡುವೆ ಏನು ಇವರಿಬ್ರು ನಡುವೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ಒಗ್ಗಟ್ಟಿನಿಂದ ಇದ್ದಾರೆ, ಸರ್ಕಾರ ಕೂಡ ಹಾಗೆ ಒಗ್ಗಟ್ಟಿನಿಂದ ನಡ್ಕೊಂಡು ಹೋಗುತ್ತೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೆ ಇವರನ್ನ ಕರೆದಿರುವಂತದ್ದು. ಅದಾದ ಬಳಿಕ ಇಬ್ರು ಕೂಡ ಪ್ರತ್ಯೇಕವಾದಂತಹ ವಿಮಾನಗಳಲ್ಲಿ ಬರ್ತಾರಾ ಅಥವಾ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರಿಗೆ ಸ್ಪೆಷಲ್ ಫ್ಲೈಟ್ ಕೂಡ ಬುಕ್ ಆಗಿರುವಂತದ್ದು, ಅದರಲ್ಲಿ ಒಟ್ಟಿಗೆ ಇಬ್ರು ಕೂಡ ಬರ್ತಾರಾ ಅಥವಾ ಸಪ್ ಸಪರೇಟ್ ಆಗಿ ಬರ್ತಾರಾ? ಸೊ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 7 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆ ಇದೆ, ಆದಷ್ಟು ಬೇಗ ಬೆಂಗಳೂರಿಗೆ ತಲುಪುವಂತ ಕೆಲಸವನ್ನ ಕೂಡ ಮಾಡಬೇಕು. ಶಾಸಕಾಂಗ ಸಭೆ ಆದ ಬಳಿಕ ನಾಳೆ ಪ್ರಮಾಣ ವಚನ, ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಪಕ್ಷದಲ್ಲಿರುವಂತಹ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವಾ ಅಂತ ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ಪಕ್ಷದ ಹೊಂದಾಣಿಕೆಯ ನಡುವೆ ಸಮ್ಮಿಶ್ರ ಸರ್ಕಾರ ಬರ್ತಾ ಇತ್ತು, ಈಗ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವಿನ ಸಮ್ಮಿಶ್ರ ಸರ್ಕಾರ ಆಗ್ಬಿಡುತ್ತೆ ಇವಾಗ. ಖಂಡಿತವಾಗ್ಲೂ, ಯಾಕಂದ್ರೆ ಈ ಸಮ್ಮಿಶ್ರ ಸರ್ಕಾರದ ಸಮಯದಲ್ಲೂ ಕೂಡ ನೋಡಿದ್ವು. ಸೊ ಆಗ್ಲೂ ಕೂಡ ಅಷ್ಟೇನೆ, ಇದೇ ರೀತಿಯಾಗಿ ಯಾಕಂದ್ರೆ ಆ ಪಕ್ಷದ ಮುಖಂಡರನ್ನ ಕರೆದು ಮಾತುಕತೆ, ಇವರನ್ನ ಕರೆದು ಮಾತುಕತೆ, ಅಲ್ಲಿ ಒಂದು ಫಾರ್ಮುಲಾ, ನಿಮ್ಗಿಷ್ಟು ಜನ ಸಚಿವರು, ನಿಮ್ಗಿಂತ ಖಾತೆ, ನೀವು ಮುಖ್ಯಮಂತ್ರಿ, ನೀವು ಉಪಮುಖ್ಯಮಂತ್ರಿ, ಈ ರೀತಿಯಾದಂತಹ ಸನ್ನಿವೇಶಗಳು ಎರಡೂ ಪಕ್ಷಗಳು ಸೇರಿ ಅಧಿಕಾರ ನಡೆಸುವಂತಹ ಸಂದರ್ಭದಲ್ಲಿ ಬರ್ತಾ ಇತ್ತು. ಆದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿಚ್ಚಳ ಬಹುಮತ ಬಂದಿದ್ರು ಕೂಡ ಈಗ ತಾವು ಹೇಳ್ದಾಗೆ ಸಮ್ಮಿಶ್ರ ಸರ್ಕಾರದ ರಚನೆ ಆಗ್ತಾ ಇದೆಯಾ, ಈ ಡೆವಲಪ್ಮೆಂಟ್ಗಳನ್ನೆಲ್ಲ ನೋಡಿದಾಗ ಆ ರೀತಿಯಾಗಿ ಅನ್ನಿಸ್ತು. ಸೊ ಅಟ್ಲೀಸ್ಟ್ ಇವತ್ತು ಶಾಸಕಾಂಗ ಸಭೆ ಆಗಿ ನಾಳೆ ಪ್ರಮಾಣ ವಚನ ಆದ್ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ತಾವು ಕೊಟ್ಟಿರುವಂತ ಅದರಲ್ಲೂ ಕೊಟ್ಟಿರುವಂತಹ ಗ್ಯಾರಂಟಿಗಳ ಮೇಲೆ ಜನ ಮತಗಳನ್ನು ಹಾಕಿ ಗೆಲ್ಸಿದ್ದಾರೆ. ಈಗ ಆಲ್ರೆಡಿ ಗ್ಯಾರಂಟಿಗಳ ಮೇಲೆ ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಜನ ಇಟ್ಕೊಂಡಿದ್ದಾರೆ ಅನ್ನುವಂತ ಸಾಕಷ್ಟು ಹಳ್ಳಿಗಳಲ್ಲಿ ಉದಾಹರಣೆ ಕೂಡ ಕಾಣಿಸ್ತಾ ಇದೆ. ಅದನ್ನ ಈಡೇರಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಹೀಗಾಗಿ ಇಬ್ರು ನಾಯಕರು ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಿಕೊಂಡು, ಆದಾಯ ಕ್ರೋಢೀಕರಣ ಮಾಡಿಕೊಂಡು, ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು, ಇರುವ ಭರವಸೆಗಳನ್ನ ಈಡೇರಿಸಿಕೊಂಡು 2024 ಲೋಕಸಭಾ ಚುನಾವಣೆಗೂ ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲಿ ಮೇನ್ ಆಗಿ ಶಿವಪ್ರಸಾದ್ ನಾವು ಗಮನಿಸೋದಾದ್ರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರು ಏನೇ ಪಟ್ಟನ್ನ ಹಾಕಿದ್ರು ಕೂಡ ಮಣಿಯನ್ನ ಹಾಕಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ಯಾವುದೇ ಪಟ್ಟಿಗೆ ಮಣಿದಲೇ ಇರಲಿಕ್ಕೆ ಕಾರಣ ಗಮನಿಸೋದಾದ್ರೆ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಮೇನ್ ಟಾರ್ಗೆಟ್, ಅದರ ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬಿಬಿಎಂಪಿ ಎಲೆಕ್ಷನ್ ಇದೆ. ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ 1 ವರ್ಷ ಅಂತೂ ರಾಜ್ಯದಲ್ಲಿ ವಾರ್ ಫೀಲ್ಡ್ ರೀತಿಯಲ್ಲಿ ಇರುವಂತದ್ದು. ಸೊ ಹೀಗಾಗಿ ಒಂದು ಸ್ಪಷ್ಟವಾದಂತಹ ಗಟ್ಟಿ ನಾಯಕತ್ವದ ಅನಿವಾರ್ಯತೆ ಇದೆ. ಭರವಸೆಗಳನ್ನ ಈಡೇರಿಸಲೇಬೇಕಾಗಿದೆ, ಜನರಲ್ಲಿ ನಂಬಿಕೆಯನ್ನ ಮೂಡಿಸಬೇಕಾದಂತ ಒಂದು ನಾಯಕತ್ವದ ಅನಿವಾರ್ಯತೆ ಇತ್ತು. ಸೊ ಹೀಗಾಗಿ ಏನೇ ಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯನವರೇ ನಮಗೆ ಫೈನಲ್ ಆಪ್ಷನ್ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ಗೆ ಕಾಣಿಸಿದ್ಯಾ ಅಂತ. ಖಂಡಿತವಾಗ್ಲೂ ಹೈಕಮಾಂಡ್ ಮುಂದೆ, ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ ಅಷ್ಟು ಹಗ್ಗ ಜಗ್ಗಾಟಗಳು ನಡೆದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಅಂದ್ರೆ ಫಸ್ಟ್ ಒಂದು ಅವಧಿಗೆ ಸಿಎಂ ಆಗೋದಕ್ಕೆ ಅಷ್ಟೆಲ್ಲ ಕಸರತ್ ಮಾಡಿದ್ರು ಕೂಡ ಆಗಿಲ್ಲ. ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತಿತ್ತು ಡಿ ಕೆ ಶಿವಕುಮಾರ್ ಅವ್ರ ಬದಲಿಗೆ ಸಿದ್ದರಾಮಯ್ಯ ಅವರೇ
ಸಿಎಂ ಆಗಬೇಕು ಅದಾದ್ರೇನೆ ಕೂಡ ಹೈಕಮಾಂಡ್ ಇಂದಗೂ ಹೈಕಮಾಂಡ್ ವರೆಗೂ ಕೂಡ ಗೊತ್ತಿತ್ತು ಇದು ಪಕ್ಷಕ್ಕೂ ಕೂಡ ಸಾಕಷ್ಟು ಲಾಭ ಆಗುತ್ತೆ ಅಂತ ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕ ಅನ್ನುವಂತ ಒಂದು ಹಿನ್ನೆಲೆ ಇರುವಂತದ್ದು ಜೊತೆಗೆ ಅಹಿಂದ ನಾಯಕ ಅನ್ನುವಂತ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಮತ ಬ್ಯಾಂಕ್ ಕೂಡ ಇದೆ ಸಿದ್ದರಾಮಯ್ಯ ಅವರ ವರ್ಚಸ್ಸು ಈ ಎಲ್ಲಾ ಕಾರಣ ಒಂದು ಜೊತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಇರುವಂತಹ ಒಂದಷ್ಟು ಸಿಬಿಐ ಕೇಸ್ಗಳು ಜೊತೆಗೆ ಇಡಿ ಕೇಸ್ಗಳು ಇದು ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲ ಟರ್ಮ್ಗೆ ಸಿಎಂ ಸ್ಥಾನವನ್ನ ಕಲ್ಪಿಸೋದಕ್ಕೆ ಸಮಸ್ಯೆಗಳಾಯ್ತು ಆಯ್ತು ಅಡ್ಡಿ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಅವರು ಮೊದಲೇ ಟರ್ಮ್ಗೆ ಏನಾದ್ರು ಕೂಡ ಸಿಎಂ ಪೋಸ್ಟ್ ಅನ್ನ ಕೊಟ್ರೆ ಇನ್ನು ಕೂಡ ಸಿಬಿಐ ಮತ್ತು ಇಡಿ ನಲ್ಲಿ ಕೇಸ್ಗಳಿದೆ ಆ ಕೇಸ್ಗಳ ಒಂದು ತನಿಖೆಗಳೇನಾದ್ರು ಮುಂದುವರಿತು ಅಂದ್ರೆ ಅದು ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ ಸೊ ಅದ್ರ ಜೊತೆಗೆ ಡಿ ಕೆ ಜೊತೆಗೆ ಎಲೆಕ್ಷನ್ ಇದೆ 2024 ಎಲೆಕ್ಷನ್ ಇದೆ ಅದಕ್ಕೂ ಕೂಡ ಈಗ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ರೆ ಸಿದ್ದರಾಮಯ್ಯ ಅವರಿಗೆ ಯಾವ ಒಂದು ಸ್ಥಾನವನ್ನ ಕೊಡಲಾಗುತ್ತೆ ಸಿದ್ದರಾಮಯ್ಯ ಯಾವ ಸ್ಥಾನವನ್ನ ಕೂಡ ಕೊಡೋದಕ್ಕಾಗಲ್ಲ ಸೊ ಇದು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗ್ತಾರೆ ಅವರು ಅಭಿಮಾನಿ ಅವರ ಕಾರ್ಯಕರ್ತರು ಕೂಡ ಸೈಲೆಂಟ್ ಆದ್ರೆ 2024 ಚುನಾವಣೆಗೆ ಇದು ಎಫೆಕ್ಟ್ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅಳೆದು ತೂಗಿ ಕಡೆದಾಗಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನ ನೀಡಲಾಗಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇಷ್ಟಕ್ಕೆ ಮುಗ್ದೋಯ್ತಾ ಇಲ್ಲ ಇನ್ನು ಕೂಡ ಸಾಕಷ್ಟು ಸವಾಲುಗಳಿದಾವೆ ಸಚಿವ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತೇ ಫೈನಲ್ ಆಗಿ ಚರ್ಚೆಯನ್ನ ಮಾಡಲಾಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯಾರೆಲ್ಲ ಆಗಬಹುದು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.